ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲಿನ ಮನೆಗಳ ಚಾನಲ್. ಫ್ರೆಂಡ್ಸ್, ಹಳ್ಳಿ ಐದ ಹಾಲಿನ ಮನೆಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಮಾಹಿತಿ ಬಂದಿದೆ ಇಂಡಿಯನ್ ಏರ್ಫೋರ್ಸ್ನಲ್ಲಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಎಷ್ಟು ಪೋಸ್ಟ್ಗೆ ಯಾರು ಅಪ್ಲೈ ಮಾಡ್ಬೋದು ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಫ್ರೆಂಡ್ಸ್, ಭಾರತೀಯ ವಾಯುಪಡೆಯಲ್ಲಿ SSLC PUC ಪಾಸ್ ಆದ ಅಭ್ಯರ್ಥಿಗಳಿಗೆ ಗ್ರೂಪ್ ಸಿ ಅನ್ನು ನೇಮಕಾತಿ ಮಾಡಲಾಗಿದೆ. ನೇಮಕಾತಿ ಪ್ರಕಟಣೆ ಬಂದಿದೆ. FTS, LDC ಹಾಗೂ ಇನ್ನೂ ಅನೇಕ ವಿವಿಧ ಪದವಿಗಳು ಕಾಲಿವೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇದಕ್ಕಿಂತ ಮುಂಚೆ ಯಾರು ಹೊಸವರು ನಮ್ಮ ಚಾನಲ್ ನೋಡ್ತಾ ಇದಾರ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಖಾತೆಯಲ್ಲಿ ರೆಡ್ ಕಲರ್ ಬಟನ್, ಇದ್ರ ಬಗ್ಗೆ ಸಬ್ಸ್ಕ್ರೈಬ್ ಆಗಿ ಅದಕ್ಕೆ ಪಕ್ಕದಲ್ಲಿ ಆನಂದ ಬರುತ್ತೆ ಅದನ್ನು ನೋಡ್ಕೊಳ್ಳಿ. ಅಂದರೆ ಯಾವುದೇ ಹೊಸ ವಿಡಿಯೋ ಸಿಕ್ಕರೆ ನಿಮಗೆ ಬೇಗ ಬಂದು ತಲುಪುತ್ತೆ. ಹಾಗೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಟ್ವಿಟರ್ನು ಕೂಡ ಫಾಲೋ ಮಾಡಿ. ಅದನ್ನು ಯಾವುದೇ ಹೊಸ ವಿಡಿಯೋ ಕಡೆ ನಿಮಗೆ ತಲುಪುತ್ತೆ. ಹಾಗೂ CSE ಮತ್ತು ಉದ್ಯೋಗ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಂದ ಇದು ಮಾಹಿತಿ ಹೋಗೋಣ. ಇದು ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಇಂಡಿಯನ್ ಏರ್ಫೋರ್ಸ್ ಅಂತ, ಭಾರತೀಯ ವಾಯುಪಡೆ ಅಂತ ಇಲ್ಲಿ ರಿಕ್ರೂಟ್ ಕೊಟ್ಟಿದ್ದಾರೆ. ಇವಾಗ ನೋಟಿಫಿಕೇಶನ್ ಹೋಗೋಣ. ಇಲ್ಲಿ ನೋಡಿ, ಭಾರತೀಯ ವಾಯುಸೇನೆ ಅಂತ ಇಂಡಿಯನ್ ಏರ್ಫೋರ್ಸ್ ಇದೆ. ಸುಮಾರು ಹುದ್ದೆಗಳು ಕಲಿವೆ. ಇಲ್ಲಿ ಕೊಟ್ಟಿದ್ದಾರೆ ನಿಯಮ ಪೋಸ್ಟ್ ಬಂದ್ಬಿಟ್ಟು. ಎಜುಕೇಷನ್ ಕ್ಲಿಪ್ಷನ್ ಕೊಟ್ಟಿದ್ದಾರೆ, ಆಸ್ ಪರ್ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ. ಮಲ್ಟಿಟಾಸ್ಕ್ ಇದೆ. ಇದು SSLC ಪಾಸ್ ಆಗಿರಬೇಕು. ಏಜ್ ಬಂದ್ಬಿಟ್ಟು 18-25 ಇದೆ. ಹೌಸ್ ಕೀಪಿಂಗ್ ಇದೆ, ಸ್ಟಾಫ್ ಎಚ್ ಕೇಸ್ ಅಂತ. ಇದು ಮೆಟ್ರಿಕುಲೇಷನ್ ಪಾಸ್ ಆಗಿರಬೇಕು, 18-25 ಏಜ್ ಇದೆ. ಆಮೇಲೆ ಮ್ಯಾಥ್ ಸ್ಟಾಫ್ ಅಂದರೆ ಇದು SSLC ಪಾಸ್ ಆಗಿರಬೇಕು. ಇಲ್ಲಿ ಸಿಗುತ್ತಿದ್ದಾರೆ. ಇದು 10+2 ಇದೆ. PUC ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡೋದಾಗಿದೆ. ಆಮೇಲೆ ಕ್ಲರ್ಕ್ ಹಿಂದಿ ಟೈಪಿಂಗ್, ಇದು PUC ಪಾಸ್ ಆಗಿರಬೇಕು, ಹಿಂದಿ ಟೈಪಿಂಗ್ ಬರ್ತಿರಬೇಕು, ಅವರು ಅಪ್ಲೈ ಮಾಡ್ಬೋದಾಗಿದೆ. ಆಮೇಲೆ ಸ್ಟೋನೋಗ್ರಾಫರ್ ಗ್ರೇಡ್ 2 ಇದೆ, ಇದು PUC ಪಾಸ್ ಆಗಿರಬೇಕು. ಆಮೇಲೆ ಟೈಪಿಂಗ್ ಸ್ಪೀಡ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಸ್ಟೋರ್ ಸೂಪರ್ಟೆಂಡೆಂಟ್ ಕೊಟ್ಟಿದ್ದಾರೆ, ಇದು ಗ್ರಾಜ್ಯುಯೇಟ್ ಪಾಸ್ ಆಗಿರಬೇಕು. ಸ್ಟೋರ್ ಕೀಪರ್ ಇದೆ, SSLC PUC ಪಾಸ್ ಆಗಿರಬೇಕು, ಇದು ವಿತ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಆಮೇಲೆ ಲೆಂಡರ್ ಮ್ಯಾನ್ ಕೊಟ್ಟಿದ್ದಾರೆ, ಇದು ಮೆಟ್ರಿಕುಲೇಷನ್ ಪಾಸ್ ಆಗಿರಬೇಕು. ಆಮೇಲೆ ಆಯುಷ್ ವಾರ್ಡ್ ಸಹಾಯಕ ಅಂತ ಇದೆ, ಇದು SSLC ಪಾಸ್ ಆಗಿರಬೇಕು. ಆಮೇಲೆ ಕಾರ್ಪೆಂಟರ್ ಕೊಟ್ಟಿದ್ದಾರೆ, ಇದು SSLC ಪಾಸ್ ಆಗಿರಬೇಕು. ಪೇಂಟರ್ ಕೊಟ್ಟಿದ್ದಾರೆ, SSLC ಪಾಸ್ ಆಗಿರಬೇಕು. ಹಾಗೂ ಇಂಡಸ್ಟ್ರಿಯಲ್ ಅಂದರೆ ITI ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ. ಆಮೇಲೆ ವೇಕೆನ್ಸಿ ಕೊಟ್ಟಿದ್ದಾರೆ, ಇದು SSLC ಅಥವಾ ITI ಪಾಸ್ ಆಗಿರಬೇಕು. ಎಕ್ಸ್ಪೀರಿಯನ್ಸ್ ಒಂದು ಕೊಟ್ಟಿದ್ದಾರೆ ಇದನ್ನು. ಆಮೇಲೆ ಸಿವಿಲ್ ಮೆಕ್ಯಾನಿಕಲ್ ಕೊಟ್ಟಿದ್ದಾರೆ, ಅವರು ಕೂಡ ಅಪ್ಲೈ ಮಾಡಬಹುದಾಗಿದೆ. ಆಮೇಲೆ ಕೊಕ್ಕೋ ಕೂಡ ಇದೆ, ಅವರು ಮೆಟ್ರಿಕುಲೇಷನ್ ಪಾಸ್ ಆಗಿರಬೇಕು. ವಿತ್ ರೆಕಗ್ನೈಸ್ ಬೋರ್ಡ್ ಡಿಪ್ಲೊಮಾ ಆ್ಯಂಡ್ ಕೊಟ್ಟಿದ್ದು ಕೊಟ್ಟಿದ್ದಾರೆ, 1 ಇಯರ್ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಫೈರ್ಮ್ಯಾನ್ ಕೊಟ್ಟಿದ್ದಾರೆ, ಹಾಗೂ ಕೆಳಗಡೆ ಇದರ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ. ಸುಮಾರು 18,000 19,900 ಸ್ಯಾಲ್ರಿ ಇದೆ. ಸಾರಿ, 25,500 ಸ್ಯಾಲ್ರಿ ಇದೆ ಟೋಟ್ಲಿ ಎಲ್ಲ ಪೋಸ್ಟ್ ವೈಸ್ ಡಿವೈಡ್ ಮಾಡಿದ್ದಾರೆ ಇಲ್ಲಿ. ಆಮೇಲೆ ಕಾಸ್ಟ್ ವೈಸ್ ಕೂಡ ಎಷ್ಟು ಪೋಸ್ಟ್ ಕೊಟ್ಟಿದ್ದಾರೆ ಸರಿಯಾಗಿ ನೋಡ್ಕೊಂಡು ಲಿಂಕ್ ಅಲ್ಲಿ ಕೂಡ ಹಾಕಿರ್ತೀನಿ ಇದನ್ನು. ಅಪ್ಲಿಕೇಶನ್ ಬಂದ್ಬಿಟ್ಟು ಆಫ್ಲೈನ್ ಆಗಿದೆ, ಇಲ್ಲಿ ಕೊಟ್ಟಿದ್ದಾರೆ. ಔಟ್ ಆಫ್ ಲೈನ್ ಅಂತೇಳಿ ಸ್ವಲ್ಪ ಸರಿಯಾಗಿ ಇದ್ಕೊಳ್ಳಿ. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ದಿ ಪೋಸ್ಟ್ ಆಫ್ ಇಲ್ಲಿ ಯಾವ ಪೋಸ್ಟ್ ಅಪ್ಲೈ ಮಾಡಬೇಕು, ಕೆಟಗರಿ ಯಾವ ಅಪ್ಲೈ ಮಾಡಬೇಕು, ಬೈ ಪೋಸ್ಟ್ ಫಾರ್ ಅಪ್ಲೈ ಮಾಡ್ಬೋದಾಗಿದೆ ಇದನ್ನು. ಓಕೆ ಫ್ರೆಂಡ್ಸ್, ಲಿಂಕ್ ಅಲ್ಲಿ ಕೂಡ ಹಾಕಿರ್ತೀನಿ, ಸರಿ ಸರಿಯಾಗಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಶಾರ್ಟ್ ಆಗಿ ಮಾಹಿತಿ ಹೇಳ್ತೀನಿ ನೋಡಿ. ಭಾರತೀಯ ವಾಯುಪಡೆ ಗ್ರೂಪ್ ಸಿ ನೇಮಕಾತಿ ಕೊಟ್ಟಿದ್ದಾರೆ, ಸುಮಾರು 250 ಪೋಸ್ಟ್. ಇಲ್ಲಿ ನೋಡಕ್ ವಯಸ್ಸಿನ ಮಿತಿ ನೋಡ್ಬೇಕಂದ್ರೆ 18-25 ಕೊಟ್ಟಿದ್ದಾರೆ. ಆಮೇಲೆ ಅಪ್ಲಿಕೇಶನ್ ಜಾಹೀರಾತು ರೇಟ್ ಬಂದ್ಬಿಟ್ಟು 26-2020 ಸ್ಟಾರ್ಟ್ ಆಗಿದೆ. 30 ದಿನವರೆಗೆ ಅಂದರೆ ಮಾರ್ಚ್ 26ಗೆ ಕ್ಲೋಸ್ ಆಗುತ್ತೆ, ಅಂದರೆ ನಾಳೆಗೆ ಲಾಸ್ಟ್ ಮುಗಿಯುತ್ತೆ. ಅಷ್ಟರಲ್ಲಿ ಅಪ್ಲೈ ಮಾಡಬೇಕಾಗಿದೆ. ಆಮೇಲೆ ಪೋಸ್ಟ್ ಬಂದ್ಬಿಟ್ಟು ಬಹುಕಾರ್ಯ ಸಿಬ್ಬಂದಿ 70 ಪೋಸ್ಟ್ ಇವೆ. ಮೆಟ್ರಿಕುಲೇಷನ್ ಪಾಸ್ ಆಗಿರಬೇಕು, ಹೌಸ್ ಕೀಪಿಂಗು, ಆಮೇಲೆ ಸಿಬ್ಬಂದಿ SSLC ಪಾಸ್ ಆಗಬೇಕು. LDC ಗೋಮಾಸ್ತ ಬೆಳಗುಚಾರ, ಸ್ಟೋನೋಗ್ರಾಫರ್, ಅಂಗಡಿ ಅಧ್ಯಕ್ಷಕ, ಅಂಗಡಿ ಕೀಪರ್, ಇದು ಟೈಪಿಂಗ್ ಜನರಿಗೆ 12 ತಿಂಗಳಿಗೆ ಪಾಸ್ ಆಗಬೇಕು. ಅಂಗಡಿ ಅಧ್ಯಕ್ಷ, ಸ್ಟೋರ್ ಕೀಪರ್ ಇದೆ, ಸಂಬಂಧಿಸಿದ ಅನುಭವ ಪದವಿಗಳು ಕೊಟ್ಟಿದ್ದಾರೆ. ಆಮೇಲೆ ಲ್ಯಾಂಡರ್ ಮ್ಯಾನ್ ಅವರಿಗೆ 7 ಪೋಸ್ಟ್ ಇವೆ, ಅದು ಅನುಭವದೊಂದಿಗೆ SSLC ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಇರಬೇಕು, ವಿತ್ SSLC ಪಾಸ್ ಆಗಬೇಕು. ಆಮೇಲೆ ಬಡಿಗರ ಪೆಂಟರ್ ಅರ್ಗನೈಸರ್ಗೆ ITI ಪಾಸ್ ಆಗಿರಬೇಕು. ನಾಗರಿಕ ಯಾಂತ್ರಿಕ ಸಾರಿಗೆ ಚಾಲಕ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ, ಅವರು ಕೂಡ ಅಪ್ಲೈ ಮಾಡಬೇಕು. 9 ಪೋಸ್ಟ್ ಇವೆ. ಆಮೇಲೆ ಕೊಕ್ಕೋರು
ಸುಮಾರು 43 ಪೋಸ್ಟ್ ಇವೆ. ಕೊಟ್ಟಿದ್ದಾರೆ, ಆಮೇಲೆ ಪರ್ಮನೆಂಟ್ ಪೋಸ್ಟ್ ಇವೆ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಹೇಳ್ಬೋದಿನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಜಗತ್ತಿನ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜಯ ಜಯ.